रीतिया चिंतन मारपटे सद्य नम कार्यक्रम के आगम इवर नम जिला कन्ड साहित्य परषत् कार्यक्रम स्वराज ग्रंथ पुस्तकपट स्वागत वरदी को जिला कन्ड साहित्य परषत् क्रियाशील अध्यक्षर सुरेश शेटी कार्यक्रम उपस्थितर कन्ड साहित्य परषत् वतल वतपूर्वक स्वागत को कार्यक्रम उपस्थितरत सतीन विश्वकर्म सर वीरशेटी चंदशेटी सर उद्यम अदे रीतिया फेसबुक मूलक लाइव कार्यक्रम वीक्षा एल कन्ड मनुष्य हार्दिकवंत स्वागत बयसते नेर विषय मंडने सहोदरी श्रीदेवी हुगारवर जेडर दाशमय चिंतन समस्त आत्मीयू नरण शरणार्थी सल्ता नम सरणी उपन्यास अवकाशव ननक तंह नम जिला कन्ड साहित्य परषत् समस्त एलू समेत नानु अन धन्यवाद इष्टपड़ी सोवत नम जो नम सुरेश चंदशेट्टी सरवे नानु अन धन्यवाद हेल्ता जो डॉक्टर बसवराज बल्लूर सरवरी नमस्कार मत सल्ता नम जगन्नाथ सरवरी नम सचिन विश्वकर्मी समेत नम वीरशेट्टी चंदशेट्टी सरवरी जो नो आगम समस्त एल मुद्दु मकड़ू नानु अनंत धन्यवाद या धन्यवाद हेल्बूत्र बरोदे भय पड़ता अंतर्रे इष्ट जन कार्यक्रम अंदर अदे अदरदे प्रामुख्यते नेपत नाइव वीडियो वीक्षण माता कर्नाटक समस्त एल कन्ड हृदय समेत नान अन धन्यवाद मोट मोदल हेतक इवती नपन्यास के नान बता इवकाश हेतर आकाशकिंत दौडद अवकाश इत प्रतियो अवकाश समेत सदुपयोग पड़कोड़ नॉन्सेप्टवकाशव ना उपयोग मोती अवंत आशय इवती नषय याद जेडर दासीमय्यनवर कुता नानु मोदले श्रावण मासदल्ली विषयवन्न सल मतडी मत्तोंदु सल रिपीट आगता इदे अन्नोदक्किंत ओंदिष्टु होस विषय होस विचार वैयक्तिक बदुकन्न कुरितु ओंदिष्टु विश्लेषणेयन्न माडुवंतद्दु नानु माडबेकु अंत हेळि अन्कोंडु ओंदिष्टु रेडी माड्कोंडु बंदिनि फस्ट टाइम एनु नोडि हेळुवंत अवकाश सिक्कद हागे ओंदु मातन्न हेळबेकु इडी ओंदु भूमंडलवन्न नावु एनादरू अर्थमाड्कोंडिवि भूमियन्न नावु एनादरू अर्थमाड्कोंडिवि अंद्रे जगत्तिन एल्ला देशगळु ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಬಹಳಷ್ಟು ಬೆಳೆದಿವೆ ಅನ್ನುವಂತದ್ದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಭಾರತ ಮಾತ್ರ ಭಾವನಾತ್ಮಕವಾಗಿ ಬೆಳೆದಿದೆ ಜೊತೆಗೆ ಭಕ್ತಿಯ ಪರಂಪರೆಯಿಂದ ಬೆಳೆದು ಬಂದಿದೆ ಭಾರತ ಅನ್ನುವಂತದ್ದು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಈ ಭಾರತದ ಒಂದು ಮಗುವಾಗಿ ಇರುವಂತ ನಮ್ಮ ಕರ್ನಾಟಕವನ್ನ ನಾವು ಏನಾದರೂ ಅರ್ಥ ಮಾಡ್ಕೊಳ್ಳಬೇಕಂದ್ರೆ ಇದು ಭಾರತದ ಕಿರೀಟ ಯಾವ ರೀತಿ ಕಾಶ್ಮೀರ ಅಂತ ಹೇಳಿ ಅಂತೀವಿ ನೋಡಿ ಅದೇ ರೀತಿ ಕರ್ನಾಟಕದ ಕಿರೀಟ ಆಗಿರುವಂತ ನಮ್ಮ ಬೀದರ್ನಲ್ಲಿ ಕಲ್ಯಾಣ ನಾಡಿನೊಳಗ ಅನಂತ ಶರಣರು ಆಗಿ ಹೋದರು ಆ ಶರಣರ ಸಾಲಿನೊಳಗ ಶರಣರ ಪಟ್ಟಿಯೊಳಗೆ ಆದ್ಯ ವಚನಕಾರರಾಗಿ ನಮಗೆ ಯಾರಾದರೂ ಕಾಣಿಸ್ತಾರ ಬಸವೇಶ್ವರರಿಗಿಂತನೂ ಪೂರ್ವಜರು ಅಂತ ಹೇಳಿ ದಾಖಲೆಗಳು ಸಮೇತ ಸಿಕ್ಕಿವೆ ಅವರು ಯಾರು ಅಂದ್ರೆ ಜೇಡರ ದಾಶಿಮಯ್ಯನವರು ಅಂತ ಹೇಳಿ ಹೇಳ್ತಾರೆ ಹಾಗೆ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಹೇಳಬೇಕು ಅಂದ್ರೆ ಭೂಮಿಯ ಮೇಲೆ ಯಾವ ರೀತಿ ಮೂರು ಪಟ್ಟು ನೀರದ ಮತ್ತು ಒಂದು ಪಟ್ಟು ಭೂಮಿ ಅದ ಅಂತ ಹೇಳಿ ಹೇಳ್ತಾರೆ ನೋಡಿ ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಸಮೇತ ಮೂರು ಪಟ್ಟು ಏನಿದೆ ಅಂದ್ರೆ ವಚನ ಸಾಹಿತ್ಯ ಇದೆ ಒಂದು ಪಟ್ಟು ಏನಿದೆ ಅಂದ್ರೆ ಉಳಿದ ಎಲ್ಲಾ ಸಾಹಿತ್ಯಗಳು ಸಮೇತ ಬರ್ತವು ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ವಚನ ಸಾಹಿತ್ಯ ಯಾವ ರೀತಿ ಬೆಳೆದು ಬಂತು ಅಂತ ಅದಕ್ಕೆ ಹೇಳೋದು ಹೃದಯದಿಂದ ಹುಟ್ಟಿದ್ದು ಹೃದಯವನ್ನ ತಟ್ಟುತ್ತದೆ ಅಂತ ಹಾಗಾಗಿ ಜನಮನದ ಭಾಷೆಯಾಗಿ ಜಾನಪದದ ಸೊಗಡಿನೊಂದಿಗೆ ಒಂದು ಸಂಸ್ಕೃತದ ದಟ್ಟ ಒಂದು ಕಾಡಿನಂತಿರುವಂತ ಒಂದು ಕಗ್ಗತ್ತಲೆಯ ಜ್ಞಾನವನ್ನ ಬೆಳಕಿಗೆ ತಂದಿರುವಂತ ಎಲ್ಲರ ಶರಣರ ತ್ಯಾಗ ಭಾವದ ನೋಡ್ರಿ ಅದರೆಲ್ಲ ಬೆಳಕಿನೊಳಗೆ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಭಾರತ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಬೆಳಕು ಅಂತ ಇಲ್ಲಿರುವುದ ಅರ್ಥ ಏನು ಅಂದ್ರೆ ಜ್ಞಾನದ ಬೆಳಕಿನೊಳಗೆ ಬದುಕುವವರು ಯಾರ್ಯಾರಿದ್ದೀವೋ ಅವರೆಲ್ಲರೂ ಭಾರತೀಯರು ಅಂತ
ನಾವು ಅರ್ಥ ಮಾಡ್ಕೊಳ್ಳಬೇಕು ಹಾಗೆ ಇವತ್ತು ನಾನು ಹೇಳೋದು ನಮ್ಮರು ಜೇಡರ ದಾಶಿಮಯ್ಯನವರನ್ನ ನಾವು ಆದ್ಯವಚನಕಾರರು ಅಂತ ಹೇಳಿ ಹೇಳ್ತಾ ಇರ್ತೀವಿ ಹಾಗೆ ಇವರ ತಂದೆ ಮತ್ತು ತಾಯಿ ಹೆಸರು ರಾಮಯ್ಯ ಮತ್ತು ಶಂಕರಿ ಅಂತ ಹೇಳಿ ಇವರ ತಂದೆ ತಾಯಿಯರು ಇವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯರು ಅಂತ ಇವರು ಶ್ರೀಶೈಲದೊಳಗ ಇವರಿಗೆ ಬಹಳಷ್ಟು ಅಧ್ಯಯನವನ್ನ ಮಾಡಿಸಿದರು ಇವರ ಗುರುಗಳಾಗಿದ್ದರು ಅಂತ ಹೇಳಿ ಹೇಳ್ತಾರೆ ಹಾಗೆ ಇವರ ಜನನವನ್ನ ಇಟ್ಕೊಂಡ್ರೆ 10 ಮತ್ತು 11ನೇ ಶತಮಾನ ಅಂತ ಹೇಳಿ ಒಂದಿಷ್ಟು ಹೇಳ್ತಾರೆ ಹಾಗೆ ಇಸ್ವಿಯನ್ನ ನೋಡಿದ್ರೆ 1165 ಅಂತ ಬರ್ತದೆ ಕೆಲವೊಂದು ಕಡೆ ಇಸ್ವಿಯಲ್ಲಿ ಹೆಚ್ಚು ಕಡಿಮೆ ಇವೆ ನಾನು ಹೇಳಿದ್ದನ್ನೇ ಫೈನಲ್ ಅಂತ ದಯವಿಟ್ಟು ಯಾರು ಅನ್ಕೊಳ್ಳಬೇಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದೀನಿ ಒಂದೊಂದು ಸಲ ಆಗಿ ಮಾರ್ತಿನ ಭಾಗದಲ್ಲಿ ಇಸ್ವಿಗಳು ಆ ಕಡೆ ಈ ಕಡೆ ಆಗಿರ್ತವ ಆದರೂ ನನ್ನ ಪ್ರಕಾರ ನನ್ನ ಯೋಜನೆಯ ಪ್ರಕಾರ ಅಥವಾ ನಾನು ಕಂಡುಕೊಂಡಂತೆ 1165 ಇವರು ಇಸ್ವಿ ಅಂತ ಹೇಳಿ ನಾವು ಅನ್ಕೊಂಡಿವಿ ಹಾಗೆ ಇವರ ಹೆಂಡತಿಯ ಹೆಸರು ದುಗ್ಗಳೆ ಅಂತ ಹೇಳಿ ಇಡೀ ಒಂದು ವಚನ ಸಾಹಿತ್ಯದ ಒಂದು ಪರಂಪರೆಯನ್ನ ನೋಡಿದ್ರೆ ದಾಂಪತ್ಯಕ್ಕೆ ಬಹಳಷ್ಟು ಮಹತ್ವ ಇತ್ತು ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಇಲ್ಲಿ ನಮ್ಮ ವಚನ ಸಾಹಿತ್ಯದೊಳಗ ಅಥವಾ ಶರಣ ಪರಂಪರೆಯೊಳಗ ಸನ್ಯಾಸತ್ವಕ್ಕಿಂತನೂ ಸಂಸಾರಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟಿರುವಂತದ್ದನ್ನ ನೋಡಬೇಕಂದ್ರೆ ಮೊಟ್ಟ ಮೊದಲ ಇಬ್ಬರು ದಂಪತಿಗಳು ಯಾರು ಅಂದ್ರೆ ಇವರಿಬ್ಬರನ್ನ ಹೇಳ್ತಾರೆ ಅದಕ್ಕೆ ದುಗ್ಗಳೆ ಇವರ ಹೆಂಡತಿ ಅನ್ನುವಂತ ಮಾತನ್ನ ಬರ್ತದೆ ಇವಳು ಶಿವಪುರ ಅನ್ನುವಂತ ಗ್ರಾಮದವಳು ಅಂತ ಹೇಳಿ ಹೇಳ್ತಾರೆ ಮುಂದೆ ಇದರ ಅಧ್ಯಯನವನ್ನ ಮತ್ತೆ ನಾನು ಮುಂದೆ ಹೇಳ್ತೀನಿ ಇವರ ಒಬ್ಬಳ ಮಗಳು ಸುವರ್ಚಲೆ ಅನ್ನುವಂತವಳು ಅವಳು ಸಮೇತ ಬಹಳ ದೊಡ್ಡ ಜ್ಞಾನಿ ಆಗಿದ್ದಳು ಅನ್ನುವಂತ ಮಾತನ್ನ ಸಮೇತ ಬರ್ತದೆ ಇವರ ಅಂಕಿತ ನಾಮ ಯಾವುದಂದ್ರೆ ರಾಮನಾಥ ಅಂತ ಹೇಳಿ ಇವರ ಸಿಕ್ಕಿರುವಂತ ವಚನಗಳು ಅವು ಸಮೇತ ಎರಡು ಪ್ರಕಾರದಲ್ಲಿ ಬರ್ತವ ಒಂದು 176 ವಚನಗಳು ಸಿಕ್ಕಿವೆ ಅನ್ನುವಂತದ್ದು ಒಂದು ಕಡೆ ದಾಖಲೆ ಇದ್ರೆ ಇನ್ನೊಂದು ಕಡೆ 150 ವಚನಗಳು ಸಿಕ್ಕಿವೆ ಅನ್ನುವಂತದ್ದು ಇದೆ ಇದರ ಸ್ಪಷ್ಟೀಕರಣ ಇನ್ನೊಂದಿಷ್ಟು ನಾನು ನೋಡಬೇಕು ಅಂತ ಹೇಳಿ ಅನ್ಕೊಂಡಿನಿ ಹಾಗೆ ಇವರ ಕಾಯಕಕ್ಕೆ ಬಂದಾಗ ಅಂದ್ರೆ ಇವರ ಕೆಲಸ ಶರಣರ ಮೂಲ ಏನಿತ್ತು ಅಂದ್ರೆ ಕಾಯಕವೇ ಕೈಲಾಸ ಒಂದು ಕಾಯಕದ ಜೊತೆಗೆ ಗುರುತಿಸಿಕೊಳ್ಳುವಂತದ್ದು ಏನದಲ್ಲ ಅದು ಶರಣರದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿ ಅನ್ಕೊಂಡಿನಿ ಹಾಗಾಗಿ ಇವರ ಕಾಯಕ ಯಾವುದು ಅಂದ್ರೆ ನೇಕಾರಿಕೆ ಅಂತ ಹೇಳಿ ಈ ನೇಕಾರಿಕೆ ಕಾಯಕವನ್ನ ಮಾಡ್ತಾ ಮಾಡ್ತಾನೆ ಶರಣರಾಗಿ ಬಹಳ ದೊಡ್ಡ ಚಿಂತನಕಾರರಾಗಿ ದೊಡ್ಡ ವಿಮರ್ಶಕರಾಗಿ ದೊಡ್ಡ ಭಕ್ತಿಯ ಪರಂಪರೆ ಅನ್ನುವುದಕ್ಕಿಂತನೂ ಒಂದು ಮೌಢ್ಯವನ್ನ ತೆಗೆದು ಹಾಕುವಲ್ಲಿ ಬಹಳಷ್ಟು ದೊಡ್ಡ ಕಾರ್ಯವನ್ನ ಮಾಡಿದಂತವರು ಶರಣರು ಇದೀಗ ನಾನು ದುಗ್ಗಳೆಯನ್ನ ಕುರಿತು ಹೇಳಬೇಕು ಏನ್ ಹೇಳ್ತಾರೆ ಅಂದ್ರೆ ಜೇಡರ ದಾಸಿಮಯ್ಯನವರು ವಿವಾಹಕ್ಕೆ ಬಂದಾಗ ಅಂದ್ರೆ ಮದುವೆಯ ವಯಸ್ಸಿಗೆ ಬಂದಾಗ ಅವರನ್ನ ಮದುವೆ ಮಾಡಬೇಕಂತ ಎಲ್ಲಾ ಕಡೆ ಹೆಣ್ಣನ್ನ ನೋಡ್ತಾ ಇರ್ತಾರಂತವ್ ಆದ್ರೆ ಜೇಡರ ದಾಸಿಮಯ್ಯನವರು ಏನ್ ಮಾಡ್ತಾರೆ ಅಂದ್ರೆ ನಾನು ಯಾವ ಪರೀಕ್ಷೆಯನ್ನ ಕೊಡ್ತೀನಿ ಆ ಪರೀಕ್ಷೆಯಲ್ಲಿ ಯಾರು ಯಶಸ್ವಿ ಆಗಿರ್ತಾರ ಅವರನ್ನ ನಾನು ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಕೊಡ್ತಾರಂತ ಆ ಪರೀಕ್ಷೆಯಲ್ಲಿ ಯಾವ ಹೆಣ್ಮಕ್ಳು ಸಮೇತ ಪಾಸ್ ಆಗೋದಿಲ್ಲ ಅಂದ್ರೆ ಉತ್ತೀರ್ಣ ಆಗೋದಿಲ್ಲ ಆದ್ರೆ ಕೊನೆ ಒಂದು ಸಲ ಶಿವಪುರ ಅನ್ನುವಂತ ಒಂದು ಗ್ರಾಮಕ್ಕೆ ಬಂದಾಗ ಈ ದುಗ್ಗಳೆ ಅನ್ನುವಂತ ಹೆಣ್ಣು ಮಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳು ಒಪ್ಪಿಕೊಳ್ತಾಳೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಏನದ ನಿಮ್ಮ ಪರೀಕ್ಷೆ ಅಂತ ಹೇಳಿ ಅವಾಗ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಒಂದಿಷ್ಟು ಒಂದು ಹಿಡಿ ಅಕ್ಕಿ ಮತ್ತೆ ಎರಡು ಕಪ್ಪನ್ನ ಹೆಣ್ಮಗಳ ಕೈಗಳಿಗೆ ಕೊಟ್ಟು ನೀನು ಒಲೆಯಲ್ಲಿ ಯಾವುದೇ ಕಟ್ಟಿಗೆ ಇಲ್ಲದೇನೆ ಮತ್ತ ನೀರಿಲ್ಲದೇನೆ ನೀನು ಅಡಿಗೆ ಮಾಡಿ ನಾನು ಕೊಡ್ಬೇಕು ಅಂದಾಗ ಅವಳು ಅದನ್ನ ಒಪ್ಪಿಕೊಂಡು ಏನ್ ಮಾಡ್ತಾಳ ಅಂದ್ರೆ ಕಪ್ಪನ್ನ ಹಿಂಡಿ ಏನ್ ಮಾಡ್ತಾಳ ಅದು ಸಿಪ್ಪೆ ಇರ್ತದಲ್ಲ ಸಿಪ್ಪೆಯನ್ನ ಸೌದೆಯನ್ನಾಗಿ ಮಾಡ್ತಾಳ ಆ ಹಿಂಡಿ ಇರುವಂತ ಏನ್ ಹಾಲು ಇರ್ತದ ಅವ್ರ ಕಬ್ಬಿ ಹಾಲು ಅದರಲ್ಲಿ ಅಕ್ಕಿಯನ್ನ ಹಾಕಿ ಏನ್ ಮಾಡ್ತಾಳ ಅದನ್ನ ಬಹಳ ಈಗ ನಾವೆಲ್ಲ ಅಂತದೊಂದು ಆಹಾರವನ್ನ ತಯಾರು ಮಾಡ್ತಾಳಕ್ಕಿ ಇವಳ ಜ್ಞಾನವನ್ನ ಇವಳ ಚಾತುರ್ಯತೆಯನ್ನ ಇವಳಲ್ಲಿರುವಂತ ಹೊಸದನ್ನ ಕಟ್ಟುವುದು ಅಂದ್ರೆ ಎದುರಿಸುವುದು ಯಾವುದು ಬರ್ತದನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಏನು ಕಾನ್ಸೆಪ್ಟ್ ಆ ಮಹಿಳೆಯಲ್ಲಿತ್ತು ಅದಕ್ಕೆ ಜೇಡರ ದಾಸಿಮಯ್ಯನವರು ಏನ್ ಮಾಡ್ತಾರ ಅಂದ್ರೆ ಅವಳನ್ನ ಒಪ್ಪಿಕೊಳ್ತಾರ ಒಪ್ಪಿಕೊಂಡು ಅವಳ ಜೊತೆಗೆ ಮದುವೆ ಮಾಡ್ಕೊಳ್ತಾರ ಅಂತ ಹೇಳಿ ಹೇಳ್ತಾರ ಜೊತೆಗೆ ಅವಳನ್ನ ಕುರಿತು ಸಾಕಷ್ಟು ಅವರು ಬಹಳ ಸಲ ಹೇಳಿರ್ತಾರ ಅಂದ್ರೆ ದಾಂಪತ್ಯ ಜೀವನದೊಳಗೆ ಅವಳನ್ನು ತಗೊಂಡ್ ಬಂದು ನಾನು ಬದುಕಿದೆ ಅನ್ನುವಂತ ಮಾತನ್ನು ಸಮೇತ ಹೇಳ್ತಾರ ಇಲ್ಲಿ ಒಂದು ಘಟನೆಯನ್ನ ನಡೆದಿರ್ತದೆ ಜೇಡರ ದಾಸಿಮಯ್ಯನವರ ಜೀವನದಲ್ಲಿ ಏನಂದ್ರೆ ಒಂದ್ ಸಲ ಏನಾಯ್ತು ಅಂದ್ರೆ ಅವರಿಗೆ ಜೀವನದಲ್ಲಿ ರಸನೇ ಇಲ್ಲ ಅಂತ ಹೇಳಿ ಅನ್ಸ್ಬಿಡ್ತು ವೈರಾಗ್ಯ ಬಂದು ಬಿಡ್ತು ಸನ್ಯಾಸತ್ವ ಸ್ವೀಕಾರ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾರವ್ರು ಪ್ಲಾನ್ ಮಾಡಿದ್ರೆ ದೊಡ್ಡ ಏನು ತಪಸ್ಸು ಮಾಡ್ತಾರ ತಪಸ್ಸು ಮಾಡಿದಾಗ ಶಿವ ಅವರಿಗೆ ಒಲ್ದಿರ್ತಾನಂತ ಶಿವ ಒಲ್ದು ಅವ್ರಿಗೆ ಕೇಳ್ತಾನಂತ ನಿನಗೆ ಏನ್ ಬೇಕು ಕೇಳು ಅಂದಾಗ ದಾಸಿಮಯ್ಯನವ್ರು ಏನ್ ಮಾಡ್ತಾರಂದ್ರ ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾರಂತ ಅವಾಗ ಪರಮಾತ್ಮ ಹೇಳ್ತಾನಂತ ಈ ಜಗತ್ತಿಗೆ ನಿನ್ನ ಮೋಕ್ಷದ ಅಗತ್ಯ ಇಲ್ಲ ನೀನು ಈ ಸಮಾಜವನ್ನ ಒಂದಿಷ್ಟು ಸುಧಾರಣೆ ಮಾಡ್ಬೇಕಾಗ್ಯದ ಹಾಗಾಗಿ ಮೋಕ್ಷ ಪಡೆದ್ರ ನೀನು ಒಬ್ಬನಿಗಾಗಿನೇ ಮೋಕ್ಷ ಇರ್ತದ ನೀನೇನಾದ್ರೂ ಕಾರ್ಯ ಮಾಡ್ತೀಯ ಅಂದ್ರ ಜಗತ್ತು ಇರೋದಂತ ನೀನು ನೆನಪು ಮಾಡ್ತಾರ ಹಾಗಾಗಿ ನೀನ್ ಏನ್ ಮಾಡ್ಬಂದ್ರ ಇವತ್ತು ಭೂಮಿ ಮೇಲೆ ಏನ್ ಪರಿಸ್ಥಿತಿ ಆಗ್ಯದಂದ್ರ ದೇವ ದೇವತೆಗಳಿಗೂ ಸಮೇತ ಉಡೋದಕ್ಕೆ ಬಟ್ಟೆ ಇಲ್ಲ ಅಂದ್ರೆ ಇಂಥ ಪರಿಸ್ಥಿತಿ ಬಂದದ ಹಾಗಾಗಿ ಈ ಭೂಮಿ ಮೇಲಿರುವಂತ ಅತ್ಯಂತ ಕಡು ಬಡವರಿಗೆ ನೀನು
ಬಟ್ಟೆಯನ್ನ ನೇಯ್ದು ಆ ಕಾಯಕವನ್ನ ಮುಂದುವರಿಸಿ ನಿನ್ನ ಭಕ್ತಿಯನ್ನ ನೀನು ಮುಂದುವರಿಸಬೇಕು ಅಂತ ಹೇಳಿ ಪರಮಾತ್ಮ ಹೇಳಿದಾಗ ಅದೇ ವಾಕ್ಯ ಅದೇ ವಿಚಾರವನ್ನ ಇಟ್ಕೊಂಡು ಜೇಡರ ದಾಸಿಮಯ್ಯನವರು ತಮ್ಮ ಇಡೀ ಜೀವನದಲ್ಲಿ ನೇಕಾರಿಕೆ ಕೆಲಸವನ್ನ ಮಾಡಿದ್ರು ಅನ್ನುವಂತ ದಾಖಲೆಗಳು ಸಿಗ್ತವ ಅಂದ್ರೆ ಇಲ್ಲಿ ಈ ಒಂದು ಪದದ ಅರ್ಥ ನಾವು ಏನು ಮಾಡ್ಕೊಳ್ಳಬೇಕು ಅಂದ್ರೆ ಇಲ್ಲಿ ಮೋಕ್ಷ ಪಡೆಯೋದು ಅಂದ್ರೆ ಎಲ್ಲವನ್ನ ಬಿಟ್ಟು ಹೊರಗೆ ಬರೋದು ಅಂತ ಏನು ಬೇಡ ನನಗೆ ಯಾವುದರ ಅಗತ್ಯ ನನಗೆ ಇಲ್ಲ ಅನ್ನುವುದಕ್ಕಿಂತನೂ ಇದ್ದುದರಲ್ಲಿಯೇ ಈ ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇದನ್ನ ಬದಲಾವಣೆ ಮಾಡುವಲ್ಲಿ ನನ್ನ ಕೆಲಸ ಏನಾದರೂ ಆಗ್ತದೆ ಅನ್ನುವಂತ ಯೋಚನೆ ಅದ ನೋಡಿ ಅಂತದೊಂದು ಹೊಸ ಧೋರಣೆಯನ್ನ ಅವರ ಜೀವನದಲ್ಲಿ ಪಡೆದುಕೊಂಡರು ಅಂತ ಹೇಳ್ತಾರೆ ಹಾಗೆ ಇವರ ಬಹಳ ಹಲವಾರು ಹೆಸರುಗಳು ಸಮೇತ ಬಂದಿರ್ತವ ಅದರಲ್ಲಿ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇವರಿಬ್ಬರ ಕುರಿತು ಕೆಲವೊಂದು ಗೊಂದಲಗಳಿವೆ ಆದರೆ ಏನು ಹೇಳ್ತಾರೆ ಕೆಲವೊಂದು ಇತಿಹಾಸಕಾರರು ಅಂದ್ರೆ ಆ ದೇವರ ದಾಸಿಮಯ್ಯನವರೇ ಈ ರೀತಿ ತಪಸ್ಸನ್ನ ಮಾಡಿ ಮೋಕ್ಷದ ಸಮಯಕ್ಕೆ ಆ ನೇಕಾರಿಕೆ ಕೆಲಸವನ್ನ ಅವರೇನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರೇನು ತಗೊಂಡ್ರು ಅವಾಗ ಅವರನ್ನೇ ಜೇಡರ ದಾಸಿಮಯ್ಯ ಅಂತ ಹೇಳಿ ಕರೆದ್ರು ಅನ್ನುವಂತ ಮಾತನ್ನು ಬರ್ತದೆ ಇನ್ನೂ ಸ್ಪಷ್ಟ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿವಿ ಜೊತೆಗೆ ಇವರನ್ನ ಮುದನೂರು ಅನ್ನುವಂತ ಗ್ರಾಮದವರು ಆದ ಕಾರಣಕ್ಕೆ ಅವರಿಗೆ ಮುದನೂರಿನ ದಾಸಿಮಯ್ಯ ಅಂತ ಹೇಳಿ ಕರೀತಾರೆ ಜೊತೆಗೆ ದೇವಲ ದಾಸಿಮಯ್ಯ ಅಂತೇಳಿ ಜೇಡರ ದಾಸಿಮಯ್ಯ ಅಂತೇಳಿ ತವನಿಧಿ ದಾಸಿಮಯ್ಯ ಅನ್ನುವಂತ ಅನೇಕ ಹೆಸರುಗಳಿಂದ ಸಮೇತ ಕರೀತಾರೆ ಹಾಗೆ ಇವರ ವಚನಗಳನ್ನ ನಾವು ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗ್ಯದ ಬಹಳ ಸಲ ನಮ್ಗೆ ಅನಿಸ್ತಿರ್ತದ ಆದ್ಯ ವಚನಕಾರರು ಅಂದ್ರೆ ಇವರು ಹಾಕಿ ಹುಟ್ಟಿರುವಂತ ಒಂದು ನೆಲೆಗಟ್ಟಿನಲ್ಲಿ ಅಥವಾ ಇವರ ಪರಂಪರೆಯನ್ನೇ ನಮ್ಮ ಎಲ್ಲಾ ಶರಣರು ಮುಂದುವರಿತು ಸ್ವಲ್ಪ ವಿಭಿನ್ನವಾಗಿರ್ಬೋದು ಭಾಷಾ ಶೈಲಿಯಲ್ಲಿ ಇರ್ಬೋದು ಆಮೇಲೆ ಭಾಷೆಯು ಸಮೇತ ಹೇಳ್ತಾರೆ 3 ಕಿಲೋಮೀಟರ್ 4 ಕಿಲೋಮೀಟರ್ಗೆ ಏನಾದ್ರೂ ನಾವು ಓದಿವಂದ್ರೆ ಒಂದಿಷ್ಟು ಪದಗಳು ಹೆಚ್ಚು ಕಡಿಮೆ ಆಗಿರ್ತವದ್ದು ಆದ್ರೂ ಸಮೇತ ಇವರ ವಚನಗಳಲ್ಲಿ ಇರುವಂತ ರಹಸ್ಯ ಅಥವಾ ಇವರ ವಚನಗಳ ಮಹತ್ವ ಯಾವ ರೀತಿದ್ದು ಈ ವಚನದಲ್ಲಿ ನಾವು ಏನನ್ನ ನೋಡಬಹುದು ಅನ್ನುವಂಥದ್ದನ್ನ ನೋಡಿ ಆನಂತರ ವಚನ ಕಡೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿನಿ ನಾನು ಮೊದಲ ಇವರು ವಚನದಲ್ಲಿ ಏನ್ ಕಾಣಿಸ್ತದೆ ನಮ್ಗಂದ್ರೆ ಜ್ಞಾನ ಬೋಧೆಯನ್ನ ಅಂದ್ರೆ ಇನ್ನೊಬ್ಬರಿಗೆ ಜ್ಞಾನವನ್ನ ನೀಡುವಂಥದ್ದು ಇವ್ರ ವಚನಗಳಲ್ಲಿ ಕಾಣ್ತದೆ ಅಂದ್ರೆ ಅಜ್ಞಾನದಿಂದ ಬಳಲುವವರು ಅಥವಾ ಅರ್ಥವೇ ಮಾಡ್ಕೊಳ್ಳಾರ್ದವರು ಅಥವಾ ಎಲ್ಲನೂ ಗೊತ್ತಿತ್ತು ಗೊತ್ತಿಲ್ಲ ಅಂದ ನಡೀತಾರ ನೋಡ್ರಿ ಅಂಥವರಿಗೆ ಜ್ಞಾನವನ್ನ ಸರಿಯಾದ ಜ್ಞಾನವನ್ನ ನೀಡುವಂಥದ್ದು ಇವರ ವಚನದಲ್ಲಿ ನಾವು ಕಾಣ್ತೀವಿ ಜೊತೆಗೆ ಜೀವನ ಅನುಭವವನ್ನ ನೀಡುವುದು ಅಂದ್ರೆ ಬದುಕಿಗೆ ಅತಿ ಸಮೀಪ ಅಂದ್ರೆ ಯಾವ ಸಾಹಿತ್ಯ ನಮ್ಮಲ್ಲಿ ಉಳಿತದ ಅಂದ್ರೆ ಯಾವುದು ಬದುಕಿಗೆ ಸಮೀಪ ಆಗಿರ್ತದ ಅಥವಾ ನಮ್ಮ ಬದುಕು ಯಾವ್ದಾಗಿರ್ತದ ಆ ಸಾಹಿತ್ಯ ಉಳಿತಿರ್ತದಂತ ಹಾಗಾಗಿ ಇವರ ವಚನಗಳಲ್ಲಿ ನಾವು ಜೀವನ ಅನುಭವ ಸಮೇತ ನೋಡಬಹುದು ಹಾಗೆ ಅತ್ಯಂತ ಸರಳವಾದ ಸ್ಪಷ್ಟವಾದಂತಹ ಭಾಷಾ ಶೈಲಿ ಏನದ ನೋಡ್ರಿ ಇವ್ರ ವಚನಗಳಲ್ಲಿ ಅದು ಸ್ಪಷ್ಟವಾಗಿ ಎದ್ದು ನಿಲ್ತದ ಜೊತೆಗೆ ಒಂದು 3ನೇ ಕ್ಲಾಸಿನ ಮಗುನೇ ಓದ್ರಿ ಅದು ಗೊತ್ತಾಗ್ತದ ಒಂದ್ ವೇಳೆ PhD ತನಕ ಅಂದ್ರೆ ಅವ್ರು ಓದ್ರು ಅರ್ಥ ಆಗಿರ್ತದ ಅಂದ್ರೆ ಅದು ಗೊಂದಲನೇ ಇಲ್ಲ ಅಷ್ಟೊಂದು ಭಾಷೆಯ ಸ್ಪಷ್ಟತೆಯನ್ನ ಇವರ ವಚನದಲ್ಲಿ ನೋಡಬಹುದು ಜೊತೆಗೆ ಅಲಂಕಾರಿಕ ಪದಗಳು ಸಮೇತ ಇವರು ಬಳಸಿರುವಂತದ್ದು ನೋಡ್ತೀವಿ ಅಂದ್ರೆ ಇವರ ಅಧ್ಯಯನ ಜಾಸ್ತಿ ಆಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ವ್ಯಾಕರಣದ ಕೆಲವೊಂದು ಸಂದರ್ಭಗಳನ್ನ ಬಳಸಿರ್ತಾರ ಅವರು ಅಂದ್ರೆ ಈ ವ್ಯಾಕರಣ ಅನ್ನುವಂಥದ್ದು ಬಳಸ್ಬೇಕಂದ್ರೆ ಸ್ವಲ್ಪ ಆದ್ರೂ ಅವ್ರಿಗೆ ಏನಾದ್ರೂ ಜ್ಞಾನ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ಇವರ ಅಧ್ಯಯನವು ಜಾಸ್ತಿ ಆಗಿತ್ತು ಅಂತೇಳಿ ನಾವು ಅನ್ಕೊಳ್ಬಹುದು ಹಾಗೆ ಸಣ್ಣ ವಚನವು ಸಮೇತ ಬಹಳ ವಿಶಾಲವಾದಂತ ಅರ್ಥಗಳನ್ನ ಮತ್ತು ವಿಭಿನ್ನ ರೀತಿಯ ಅರ್ಥಗಳನ್ನ ನೋಡುವಂಥದ್ದು ಇವರ ವಚನಗಳಲ್ಲಿ ನಾವು ನೋಡಬಹುದು ಹಾಗೆ ಒಂದು ಯಾವುದು ಅಂದ್ರೆ ಯಾರು ತೆಗೆದು ಹಾಕುವುದಕ್ಕೆ ಸಾಧ್ಯನೇ ಇಲ್ಲ ಯಾರು ವಿಮರ್ಶೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಅಂತಹ ವಚನಗಳನ್ನ ಜೇಡರ ದಾಸಿಮಯ್ಯನವರು ಕೊಟ್ಟರು ಹಾಗಾಗಿಯೇ ಇವರ ವಚನಗಳಿಗೆ ಅಮೃತ ಬಿಂದುಗಳು ಅಂತೇಳಿ ಕರೀತಾರೆ ಎಲ್ಲರೂ ಹಾಗೆ ಇವರ ವಚನಗಳಲ್ಲಿ ಮೂಲವಾಗಿ ಭಕ್ತಿಯನ್ನ ಕಾಣಬಹುದು ಜೊತೆಗೆ ದಾಂಪತ್ಯ ಜೀವನ ಅದನ್ನ ಕುರಿತು ಹೇಳ್ತಾರೆ ಹಾಗೆ ಸಾಮಾಜಿಕ ವಿಡಂಬನೆಯನ್ನ ಅಂದ್ರೆ ನಡೆಯುವಂತ ಮೌಢ್ಯಗಳಿರ್ಬೋದು ಮೂಢನಂಬಿಕೆಗಳಿರ್ಬೋದು ಅನಾಚಾರ ಇವೆಲ್ಲವೂ ಅವ ನೋಡ್ರಿ ಅದನ್ನ ಪ್ರಶ್ನೆ ಮಾಡುವಂತ ಗಟ್ಟಿತನ ಇವ್ರ ಹತ್ರ ಇತ್ತು ಅನ್ನುವುದಕ್ಕೆ ಬಹಳಷ್ಟು ವಚನಗಳು ಸಾಕ್ಷಿಯಾಗಿ ನಿಂತವ ಜೊತೆಗೆ ಗಂಡು ಮತ್ತು ಹೆಣ್ಣು ಅನ್ನುವಂತ ಭೇದ ಭಾವವನ್ನ ಒಂದೇ ಒಂದು ಲೈನ್ ಒಳಗ ಅದನ್ನ ಸ್ಪಷ್ಟೀಕರಣ ಮಾಡಿರುವಂತ ಶರಣರು ಜೊತೆಗೆ ಮತ್ತೆ ಇವರು ಧಾರ್ಮಿಕವಾದಂತಹ ಕೆಲವು ಅರ್ಥಗಳನ್ನು ಸಮೇತ ನೀಡ್ತಾರೆ ಇವೆಲ್ಲ ವಚನಗಳು ಅವರಲ್ಲಿ ನೋಡ್ಬೋದು ಅಷ್ಟು ವಚನಗಳನ್ನ ಘೋಷಣೆ ಹೇಳೋ ಸಾಧ್ಯ ಆಗೋದಿಲ್ಲ ಜೊತೆಗೆ ಅಷ್ಟು ಹೇಳುವಂತ ಸಾಮರ್ಥ್ಯನೂ ನನಗಿಲ್ಲ ಅಂತ ಹೇಳಿ ಅನ್ಕೊಂಡಿನಿ ಹಾಗಾಗಿ ನನಗೆ ಯಾವುದು ಸರಿ ಅನ್ಸದ ಅಥವಾ ನನಗೆ ಯಾವುದು ಸರಳ ಅನ್ಸದ ಅದನ್ನ ನಾನು ಒಂದೆರಡು ವಚನಗಳನ್ನ ನಿಮ್ಗೆ ಎದುರಿಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದು ನೋಡ್ರಿ ಮೊಲೆ ಮುಂದಿಗೆ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಳೋದು ನಾವು ಅಂದ್ರ ನಾವ್ ಏನ್ ಮಾಡ್ತಾ ಇದೀವಿ ಜಾತಿಯ ಭಿನ್ನತೆಗಳ ನಡುವೆ ಸಮೇತ ಗಂಡು ಹೆಣ್ಣು ಅನ್ನುವಂತ ಭಿನ್ನತೆಯನ್ನ ಈ ಮನಸ್ಸಿನಲ್ಲಿ ಇಟ್ಕೊಂಡಿವಿ ಇವತ್ತಿಗೂ ಸಮೇತ ಹೆಣ್ಣನ್ನ ಎರಡನೇ ದರ್ಜೆಯ ಪ್ರಜೆ ಅನ್ನುವಂಥದ್ದು ಅಕ್ಸೆಪ್ಟ್ ಮಾಡ್ಕೊಂಡಿರುವಂತ ಜಗತ್ತಿನೊಳಗ ನಾವು ಬದುಕ್ತಾ ಇದೀವಿ ಆದ್ರೆ ದಾಸಿಮಯ್ಯನವ್ರು ಏನ್ ಹೇಳ್ತಾರಂದ್ರ
दैहिक व्यत्यास अस्टे दैहिकवा बेवण आगता दैहिक अवकिंत मानसिक बदलवे गंड मकड़ नोड्री यू वास्तव योचने नोड्री आगे हेण्मक वास्तव की बरी भावनात्मक होगी ಪಂಪನ ಸಮೇತ ಅದನ್ನೇ ಸ್ಪಷ್ಟ ಮಾಡ್ತಾರೆ ನೋಡಿ ಏನು ಅಂದ್ರೆ ಮನುಷ್ಯ ಜಾತಿ ತಾನೊಂದೇ ಒಲ್ಲಮ್ಮ ನಾವೆಲ್ಲರೂ ಒಂದೇ ಇದೀವಿ ಯಾವಾಗ ಒಂದಿದ್ದೀವಿ ಅಂದಾಗ ನಮ್ಮ ಯೋಚನೆಗಳು ಒಂದಾಗೋದಕ್ಕೆ ಸಾಧ್ಯವ ಒಂದ್ ವೇಳೆ ಒಂದ್ ಇಲ್ಲ ಅಂದಾಗ ಮತ್ತೆ ಅಲ್ಲಿ ವಿಭಿನ್ನತೆಗಳು ಇರ್ತವ ಭೇದ ಭಾವಗಳು ಬಂದಿರ್ತವ ಹಾಗಾಗಿ ಈ ವಚನ ನನಗಂತೂ ಬಹಳ ಬಹಳ ಇಷ್ಟ ಆಗಿರುವಂತದ್ದು ಇನ್ನು ಒಂದು ವಚನ ಏ ಹೇಳ್ತಾರೆ ಅವರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ನೆರ ಹೊಗಳುವ ಕುನ್ನಿಗಳೇನೆ ನಂಬೆ ರಾಮನಾಥ ಅಂತ ಈಗ ನಾವು ಏನು ಮಾಡಿದ್ದೀವಿ ಅಂದ್ರೆ ಇದು ಬಹಳ ಇದು ವ್ಯತಿರಿಕ್ತವಾಗಿ ನಾವು ಬದುಕ್ತಾ ಇದ್ದೀವಿ ನಮಗೆ ಯಾರಾದರೂ ಒಂದು ಸಣ್ಣ ಗಿಫ್ಟ್ ಕೊಟ್ಟರು ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಯಾರಿಗೋ ಕರೆದೀವಿ ನಾವು ಒಂದು ಸಣ್ಣ ನಮ್ಮ ಅರ್ಹತೆಗಿಂತನೂ ಮೀರಿ ಒಂದು ಗಿಫ್ಟ್ ಕೊಟ್ಟರು ಅವರು ಅಂತ ತಿಳ್ಕೊಳ್ಳಿ ನಮ್ಮ ಅರ್ಹತೆ ಏನಾದರೂ ಒಂದು 2000 ಗಿಫ್ಟ್ ಅಂತ ತರಬೇಕಿತ್ತು ಒಂದು 10000 ತಗೊಂಡು ಬಂದರು ಅದು ಎಷ್ಟು ಸಂತೋಷ ಆಗಿರ್ತೀವಿ ಎಷ್ಟು ಸಂತೋಷ ಆಗಿರ್ತೀವಿ ಅಂದ್ರೆ ಅವರು ನಮ್ಮ ಪಾಲಿಗೆ ದೇವರೇ ಆಗಿರ್ತಾರೆ ದೇವರೇ ಆಗ್ತಾರೆ 10000 ತಗೊಂಡು ಬಂದರು ಅವರು ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ ಒಂದು ಗಿಫ್ಟ್ ನಾವು ಅಷ್ಟೊಂದು ಹೊಗಳ್ತಾ ಇದ್ದೀವಿ ಅಂದ್ರೆ ಇದೆಲ್ಲವೂ ಕೊಟ್ಟಿರುವಂತ ಪರಮಾತ್ಮನಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತದ್ದು ಈ ಪ್ರಶ್ನಾರ್ಥಕವನ್ನ ನಾವು ಏನಾದರೂ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಕೊಟ್ಟಿರುವಂತ ಪರಮಾತ್ಮನಿಗೆ ದಿನಕ್ಕೆ ಒಂದು ಸಲ ಆದರೂ ಧನ್ಯವಾದವನ್ನ ಹೇಳಬೇಕು ಥ್ಯಾಂಕ್ಸ್ ಹೇಳ್ತೀವಿ ಪ್ರತಿ ದಿನಾನು ಯಾರಿದ್ರ ಸುಮ್ ಕಾಲಿ ಕಾಲ್ ಹತ್ತುತು ಅವರಿಗೆ ಏನೋ ಒಂದು ಪೆನ್ ಬಿ ಕೊಟ್ಟರು ಸರ್ ನನಗೆ ಒಂದು ಪೆನ್ ಕೊಟ್ಟರು ಅಂದ್ರೆ ಆಗಿಂದ ಅವಾಗ ನಾನು ಧನ್ಯವಾದ ಹೇಳ್ತೀನಿ ಸರ್ ನನಗೊಂದು ಇವತ್ತು ಅವಕಾಶ ಕೊಟ್ಟರು ನಾನು ಆವಾಗಿಂದ ಅವಾಗ ಧನ್ಯವಾದ ಹೇಳ್ತಾ ಇದ್ದೀನಿ ಆದ್ರೆ ಈ ಅವಕಾಶಗಳಿಗಾಗಿ ನಾನು ರೆಡಿ ಮಾಡಿರುವಂತ ಅದು ಯಾವುದೋ ಒಂದು ಜ್ಞಾನ ಅದ ನೋಡ್ರಿ ಅದಕ್ಕೆ ನಾವು ಧನ್ಯವಾದವನ್ನ ಹೇಳುವಂತ ಪ್ರಯತ್ನವನ್ನ ಮಾಡಬೇಕು ಅದಕ್ಕೆ ಈ ಒಂದು ಸಣ್ಣ ದೃಷ್ಟಾಂತವನ್ನ ಹೇಳೋಕೆ ಇಷ್ಟಪಡ್ತೀನಿ ಒಂದ್ಸಲ ಏನಾಯ್ತು ಅಂದ್ರೆ ಒಬ್ಬ ಬಹಳ ವಯಸ್ಸಾಗಿರುವಂತ ವ್ಯಕ್ತಿಗೆ ಹಾರ್ಟ್ ನಲ್ಲಿ ಪ್ರಾಬ್ಲಮ್ ಆಗಿತ್ತು ಹೃದಯದಲ್ಲಿ ಚಿಕಿತ್ಸೆ ಮಾಡೋದಿತ್ತು ಆ ಹೃದಯ ಚಿಕಿತ್ಸೆ ಮಾಡುವಾಗ ಅವರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಆಪರೇಷನ್ ಎಲ್ಲ ಮಾಡಿದ್ರು ಮಾಡಿದ ಮೇಲೆ ಆಪರೇಷನ್ ಮಾಡಿದ್ರಿ ಅಂದ್ರು ಒಳಗೇನೋ ಸಮಸ್ಯೆ ಆಗಿತ್ತು ಅದಕ್ಕೆಲ್ಲಾನು ಕ್ಲಿಯರ್ ಮಾಡಿದೀವಿ ಈಗ ನಿಮಗೆ ಏನು ಸಮಸ್ಯೆ ಇಲ್ಲ ಅಂತ ಎಷ್ಟು ಆಯ್ತು ಬಿಲ್ ಒಂದು 5 ಲಕ್ಷ ಆಯ್ತು ಆಪರೇಷನ್ ಎಷ್ಟು ಮಾಡಿದ್ರಿ 2 ತಾಸು ಆಪರೇಷನ್ ಮಾಡಿದ್ರು ಅವಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಉಳಿದವರೆಲ್ಲ ಏನಂತಾರ ಅಂದ್ರೆ ಪಾಪಡ್ತ ಪರಿಸ್ಥಿತಿ ಅದೇನೋ ಅಳ್ಳತನವ ಅಂತ ಹೇಳಿ ಇಲ್ಲ ಡಾಕ್ಟರ್ ಅಂತಾರ ನಾವು 1 ಲಕ್ಷ ಕಡಿಮೆ ಮಾಡ್ತೀವಪ್ಪ ನೀ ಅಳಬೇಡ ಏನಿಲ್ಲ ಸಮಾಧಾನ ತಗೋ ಮತ್ತೆ ಮಗ ಹೊಡ್ಕೊಂಡು ಬರ್ತಾನೆ ಅಪ್ಪ ಹೊಲ ಮನೆ ಮಾರಾರಿ ನೀ ಟೆನ್ಷನ್ ತಗೋಬೇಡ ನೀ ಅವಂತ ನನ್ನ ಅದು ಕಳ್ಳತಿಲಿ ಮಗ ಅಂತಾನೆ ಮತ್ತೆ ಯಾಕೆ ಕಳ್ಳತಿಲಿ ನೋಡು ಸಣ್ಣಾಗಿ ನಡು ಇಲ್ಲಿ ತನಕ ಈ ಸುವರ್ಸಿದ ಹೃದಯ ನಡೆಸಿದ ಒಬ್ಬವನ ಅವ ಯಾವತ್ತೂ ಬಿಲ್ಲೆ ಕೇಳಿಲ್ಲ ನನಗೊಂದು ಬೆಡ್ಡಿ ಕೇಳಿಲ್ಲ ಇವ್ರು 2 ಗಂಟೆ ಮಾಡ್ಯಾರ ನನ್ನ ಮಾಡದೆ 2 ತಾಸು ಮಾಡ್ಯಾರ ಇದು ಒಂದು ಬೆಡ್ಡಿ ನಂತ ಒಂದು ಮನುಷ್ಯರ 5 ಲಕ್ಷ ಕೇಳ್ಯಾರಂದ್ರ ಅವನು ಸಾಲ ಏಟದ ಅಂತ ವಿಚಾರ ಮಾಡ್ತಾನೆ ನಾನು ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಅವನಿಗೆ ಏನ ನಾವು ಧನ್ಯವಾದಗಳು ಸಲ್ಲಿಸ್ತೇವೆ ನೋಡ್ರಿ ಅದು ಹೋಗಿ ಮುಟ್ಟದ ಮುಟ್ಟಲ್ಲ ಗೊತ್ತಿಲ್ಲ ಅದೊಂದು ವೈಬ್ರೇಷನ್ ಅಂತ ಹೇಳಿ ಅನ್ಕೊಂಡಿನಿ ಅದೊಂದು ಸ್ಪಂದನೆ ಅದ ಈ ಮನೆಯಲ್ಲಿ ನೋಡ್ರಿ ಬಹಳ ಬಹಳ ಒಳ್ಳೆ ರಿಲೇಶನ್ ಇರುವಂತ ನಮ್ಮ ದಾಂಪತ್ಯದೊಳಗೆ ನೋಡಿರ್ಬೇಕಾದ್ರೆ ನಾ ಸರಿಗೆ ಕೇಳ್ತೀನಿ ನಿಮ್ಗೆ ಹಸುವಾಗಿ ನಿಮ್ಗೆ ಗೊತ್ತೇ ಗೊತ್ತಾಗ್ತದ ಇರೋ ಮನೆ ಹೆಂಡತಿ ಗೊತ್ತಾಗಿರ್ತದೆ ಹಸುವಾಗಿ ನಿಮ್ಗೆ ಗೊತ್ತಿರ್ತದಲ್ಲ ನನ್ನ ಅರ್ಥದ ಪ್ರಕಾರ ಆಮೇಲೆ ನಿಮ್ಮ ಸೀಟ್ ಬಂದು ನಿಮ್ಗೆ ಗೊತ್ತಾಗಲ್ಲ ಮನೆ ಹೆಂಡತಿ ಗೊತ್ತಾಯ್ತದ ಅವ್ರಿಗೆ ಬಹಳ ಸೀಟ್ ಬಂದದ ಅಂತ ಮತ್ತೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಅವ್ರಿಗೆ ಏನೋ ಬೇಕಾಗ್ಯದ ಅವ್ರು ಹೇಳೋದಿಲ್ಲ ಆ ರೀತಿಗೆ ಏನೋ ಬೇಕಾಗ್ಯದ ಅಂತ ಅರ್ಥ ಮಾಡ್ಕೊಂಡಿರ್ತೀವಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಾವು ಎಷ್ಟು ಸಮೀಪದೊಳಗೆ ಬದುಕ್ತಾ ಇರ್ತೀವಿ ಅಷ್ಟೊಂದು ಸ್ಪಂದನೆಗಳು ನಮ್ಮ ಹತ್ರ ಜಾಸ್ತಿ ಆಗಿರ್ತವೆ ಅದೇ ರೀತಿ ಪರಮಾತ್ಮನ ಸಮೀಪಕ್ಕೆ ನಾವು ಏನಾದ್ರೂ ಬರುವ ಪ್ರಯತ್ನ ಮಾಡಿದ್ರೆ 100% ನನ್ನ ಅನುಭವ ಹೇಳ್ತೀನಿ ಅದು ಸ್ಪಂದನೆ ಆಗಿರ್ತದೊಳಗೆ ಅದು ಬೇರೆ ಬೇರೆ ವಿಧಾನದಲ್ಲಿ ಆಗಿರ್ತದೆ ಹಾಗಾಗಿ ಈ ಎಲ್ಲ ದಾನಗಳನ್ನು ನೀಡಿರುವಂತ ಅವನಿಗೊಂದು ಧನ್ಯವಾದಗಳನ್ನು ಹೇಳಬೇಕು ಮತ್ತು ಧನ್ಯವಾದಗಳು ಹೇಳಲಾರದವರು ಏನಂತಾರೆ ಅಂದ್ರೆ ನಾಯಿ ಕುನ್ನಿಗಳು ಇರ್ತಾರೆ ವಿಚಾರ ಮಾಡಿರಿ ನೀವು ಇಷ್ಟೊಂದು ಗಟ್ಟಿತನ ಕೊಟ್ಟಿರುವಂತವರು ಅವ್ರ ಧೈರ್ಯ ಎಷ್ಟು ಇರಬೇಕು ಅಂತ ಅಂದ್ರೆ ಈಗ ಎಲ್ಲಕ್ಕೂ ವಿರೋಧ ಮಾಡಿದವರು ಆ ಕಾಲಕ್ಕೆ ಇರ್ಬೋದೇನು ಅಂತ ಹೇಳಿ ಅನ್ಕೊಂಡಿನಿ ದಾಖಲೆಗಳು ಸಿಗ್ಲಿಕ್ಕಿಲ್ಲ ಆದ್ರೂ ಸಮೇತ ನನಗೊಂದೊಂದ್ಸಲ ಬಹಳ ಆಶ್ಚರ್ಯ ಅನಿಸ್ತದೆ ಎಂತ ಧೈರ್ಯ ಇರ್ಬೋದು ಅಂತೇಳಿ ಅಂತಹದ್ದೇನೆಲ್ಲ ಅವರು ನೀಡಿದ್ದಾರೆ ಜೊತೆಗೆ ಒಂದು ಮಾತನ್ನ ಇನ್ನೂ ಒಂದು ವಚನ ಹೇಳ್ತಾರೆ ಬಾ ದೊಡ್ಡದೈತೆ ನಾನು ಅನ್ಕೊಂಡಿನಿ ಮತ್ತೆ ಒಂದ್ 2 ವರ್ಷದಾಗ ಮುಗಿಸಕ್ಕೆ ನನ್ನ ಸಮಯ ಆಗ್ತಾ ಇದೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ ಈ ವಚನವನ್ನ ನಾನು ಸುಮಾರ ಹುಡುಗನಷ್ಟು ಇದ್ದಾಗ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ದು ಅಜ್ಜಿ ಮನೆಯೊಳಗ ಒಂದು ಫೋಟೋ ಹಾಕಿದ್ದಿತ್ತು ಆ ಫೋಟೋಕ ವಚನ ಇತ್ತು ನನ್ನ ವಯಸ್ಸು 10 ವರ್ಷ ಇರ್ಬೋದು ಅಂತ ಹೇಳಿ ಅನ್ಕೊಂಡಿನಿ
आवन सती पति एब अर्थ गल नम अज्जी कैन गंड ಗಂಡ ಹೆಂಡತಿ ಇಬ್ಬರು ಚಂದ್ರು ಪೂರ ಸ್ವರ್ಗನೇ ಅಂತ ಇದು ತೋಲ್ ಭಾರಿ ಇದೆ ಅದು ಯಾವುದೋ ವಿಚಾರ ಅವತ್ತಿನ ವಿಚಾರ ಇವತ್ತೇ ತಂತನ ಸಭೆಗೆ ನನಗೆ ಸತ್ಯ ಅನ್ಸಿತ್ತು ನಮ್ಮ ಜಗತ್ತಿಗೆ ಆದರ್ಶ ಆಗೋದು ಬೇಕಾಗಿಲ್ಲ ನಮ್ಮ ದಾಂಪತ್ಯದೊಳಗೆ ನಾವು ಅರ್ಥ ಮಾಡ್ಕೊಳ್ತೀವಿಲ್ಲ ಅದು ಬಹಳ ದೊಡ್ಡ ಶಕ್ತಿಯಾಗಿ ನಮಗೆ ಕೆಲಸ ಮಾಡ್ತಿರ್ತದ ಅದಕ್ಕೆ ಅವರು ಹೇಳ್ತಾರೆ ಅವರ ಇಬ್ಬರು ಏನ್ ಭಕ್ತಿ ಮಾಡಿರ್ತಾರೆ ಅದು ಪರಮಾತ್ಮನಿಗೆ ಹಿತವಾಗಿರ್ತದ ಅಂತ ಅವರು ಒಂದು ವೇಳೆಕ ಅವರು ಸರಿಯಾಗಿಲ್ಲ ಅವರು ಎಷ್ಟೇ ಭಕ್ತಿ ಮಾಡ್ತಾ ಇದ್ದಾರೆ ಅಥವಾ ವಿಭಿನ್ನ ರೀತಿಯ ಭಕ್ತಿ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ ಇವರು ಒಂದು ಕಡೆ ಮಾಡ್ತಾ ಇದ್ದಾರೆ ಆಕಿ ಅಕಡೆ ಹೊರತಳೆ ಇಕ್ಕಿ ಇವರು ಈ ಕಡೆ ಹೊರತಾರೆ ಅಂತ ನಮ್ಮ ಬೀದರ್ದಾಗ ಹೇಳ್ತಾ ನೋಡಿ ಆ ತಿಯರಿಗಳು ಕೋಣ ಕೆರಿಗಳಿತ್ತು ಅಂತ ಆ ರೀತಿ ಏನಾದರೂ ಆಯಿತು ಅಂತ ತಿಳ್ಕೊರಿ ಅದು ಭಕ್ತಿ ಭಕ್ತಿ ಆಗಿರೋದಿಲ್ಲ ಅದು ಮಾತ್ರ ಉಲ್ಟಾ ದುಶ್ಮನ ಆಗಿ ನಿಂತಿರ್ತದೆ ಇಬ್ಬರ ನಡುವೆ ಮಾತ್ರ ದೊಡ್ಡ ದೊಡ್ಡ ಜಗಳಗಳು ಆಗಿತ್ತು ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ ಸಂಜೆಗೆ ಇಬ್ಬರು ಜಗಳಾಡೋದನ್ನ ಎಷ್ಟು ಸಲ ನೋಡಿದ್ವಿ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಭಕ್ತಿಯೊಳಗೆ ಇರುವುದು ಏನು ಅಂದ್ರೆ ಅವರ ಇಬ್ಬರ ಹೃದಯಗಳು ಅವರ ಇಬ್ಬರ ಮನಸ್ಸುಗಳು ಒಂದಾಗಿ ಯಾವುದು ಮಾಡ್ತೀವಿ ನೋಡಿ ಅದು ಪರಮಾತ್ಮನಿಗೆ ಒಪ್ಪಿಗೆ ಆಗ್ತದೆ ಅನ್ನುವಂತ ಮಾತನ್ನ ಸಮೇತ ನೋಡಬಹುದು ಹಾಗೆ ಈ ವಚನ ನಮ್ಮ ದಾಂಪತ್ಯದ ಯಾವ ರೀತಿ ಇರಬೇಕು ಅನ್ನುವಂತದ್ದು ಕಟ್ಟಿ ಕೊಡ್ತದೆ ಹಾಗಾಗಿ ಈ ವಚನ ನನಗಂತೂ ಬಹಳ ಇಷ್ಟವಾದ ವಚನ ಇನ್ನು ಒಂದು ಕೊನೆಯದು ಒಂದು ವಚನವನ್ನ ಹೇಳಿ ನಾನು ನನ್ನ ಮಾತನ್ನ ವಿರಾಮ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಸರ್ ಸಮೇತ ಮಾತಾಡೋ ವಿಚಾರ ಅಂತ ಅನ್ಕೊಂಡಿದ್ದೆ ಒಂದು ವಚನ ಹೇಳ್ತಾರೆ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಅಂದ್ರೆ ಪರಮಾತ್ಮ ಏನು ಮಾಡ್ತಾನಂದ್ರೆ ತನ್ನ ಭಕ್ತರಿಗೆ ಬಂದಿರಿ ಒಳಗೆ ಬರ್ರಿ ಕರೆಯೋದಿಲ್ಲ ಪರಮಾತ್ಮಂದು ಒಂದು ನಮ್ಗೆ ಅನಿಸ್ತದೆ ಯಾವುದೇ ಒಂದು ಜೀವನದೊಳಗೆ ಒಂದು ಕಷ್ಟ ಸಂಘರ್ಷ ಯಾರಿಗೆ ಬಂದಿರ್ತಾವಂದ್ರೆ ಯಾರು ಯಾರು ಅದನ್ನ ಪಡ್ಕೊಳ್ಳೋಕೆ ತಯಾರಾಗಿರ್ತಾರೆ ಕಷ್ಟಕ್ಕೆ ನಾ ಸ್ವೀಕಾರ ಮಾಡ್ತೀನಿ ಅಂತ ಯಾರು ಅಂತಾರೋ ಅವರಿಗೆ ಕಷ್ಟ ಬಂದಿರ್ತಾವ ಆ ಕಷ್ಟವನ್ನ ತೋರ್ದು ನಾನು ಸಾಧ್ಯ ಆಗೋದಿಲ್ಲ ಅಂತ ಯಾರು ಓಡ್ತಿರ್ತಾರ ನೋಡ್ರಿ ಅವ್ರಿಗೆ ಕಷ್ಟನೇ ಬರೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಸೂಚನೆಗಳನ್ನ ಕೊಡ್ತಿರ್ತಾರೆ ಜೊತೆಗೆ ಇವನ್ನ ಸೂತ್ರಗಳು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜೀವನದಾಗ ಏನಾದ್ರೂ ಕಷ್ಟ ಬಂದದಂದ್ರೆ ಇದು ಎಲ್ಲೋ ಒಂದು ಕಡೆ ಒಂದು ಪರೀಕ್ಷೆ ಅಂತ ಹಾಗಾಗಿ ಇಲ್ಲಿ ಹೇಳ್ತಾರೆ ಅವರು ಹರ ತನ್ನ ಭಕ್ತರ ತಿರುವಂತೆ ಮಾಡುವ ತಿರುಗಾಡುವಂತೆ ಮಾಡ್ತಾನ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಕೊಡೋದಿಲ್ಲ ಜ್ಞಾನ ಯಾವಾಗಲೂ ಒಂದು ಕಡೆ ಇರಬಾರದು ಅನ್ನುವಂತ ಮಾತನ್ನು ಸಮೇತ ಹೇಳಬಹುದು ಇಲ್ಲಿ ಕೊಟ್ಟಿಗೆಹಳ್ಳಿ ರಾಮಯ್ಯನ ಅವರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಜ್ಞಾನ ಯಾವತ್ತೂ ಸಮೇತ ಒಂದು ಕಡೆ ಇರಬಾರದಂತ ಯಾರು ಜ್ಞಾನದ ಜೊತೆಗೆ ಓಡಾಟ ಮಾಡ್ತಿರ್ತಾರೋ ಅವ್ರು ಜ್ಞಾನ ದಕ್ಕುತ್ತದ ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗೆ ಪರಮಾತ್ಮನು ಸಮೇತ ಏನು ಮಾಡ್ತಾನಂದ್ರೆ ತಿರುಗಾಡುವಂತೆ ಮಾಡ್ತಾನ ಅತ್ತಿಂದ ಇತ್ತಿಂದ ಅಂತಂದ್ರೆ ನೆಮ್ಮದಿಯ ಜೀವನ ಇಲ್ಲ ಅನ್ನುವಂತ ರೀತಿಯಿಂದ ನಡೀತದ ಹಾಗೆ ಹೇಳ್ತಾರೆ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಬೆಂಕಿಯೊಳಗೆ ಹಾಕೋದು ಬಂಗಾರವನ್ನ ಪರೀಕ್ಷೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾರಂದ್ರ ಭಯಂಕರ ಬೆಂಕಿಯೊಳಗೆ ಹಾಕಿರ್ತಾರ ಆ ಬೆಂಕಿಯೊಳಗೆ ಹಾಕಿದ ಮೇಲೆ ಅದು ಗೊತ್ತಾಗಿರ್ತದೆ ಇದು ಬಂಗಾರದನ್ನ ಅಥವಾ ಡೂಪ್ಲಿಕೇಟ್ ಅದ ಅಂತ ಅದೇ ರೀತಿ ಪರಮಾತ್ಮನು ಏನ್ ಮಾಡ್ತಾನಂದ್ರೆ ಕಷ್ಟಗಳು ಅನ್ನುವಂತ ಬೆಂಕಿಯೊಳಗೆ ಹಾಕಿ ಪರೀಕ್ಷೆ ಮಾಡ್ತಾನಂತ ಇದು ಏನ್ ಸರಿ ಅದನ ಅಥವಾ ಸರಿ ಇಲ್ಲ ಅಂತ ಮುಂದೆ ಹೇಳ್ತಾರ ಅರೆದು ನೋಡುವ ಚಂದನದಂತೆ ಚಂದನವನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ಕಲ್ಲಿನ ತಂದು ಅರಿತೀವಿ ಅದ ಮೇಲೆ ಆ ಅರ್ಧಾಗ ಅದು ಏನ್ ಮಾಡ್ತಾನಂದ್ರೆ ತನ್ನ ಸುಗಂಧವನ್ನ ಎಲ್ಲಾ ಕಡೆ ಹರಡುವುದಕ್ಕೆ ಪ್ರಾರಂಭ ಮಾಡಿತ್ತು ಚಂದನ ಅದೇ ತರ ಒಬ್ಬ ಭಕ್ತನಿಗೂ ಸಮೇತ ಪರಮಾತ್ಮ ಏನ್ ಮಾಡ್ತಾನಂದ್ರ ಇದು ಸರಿಯಾದ ಚಂದನ ಅದ ಇಲ್ಲ ಅಥವಾ ಇದರಲ್ಲಿ ಕೆಪಾಸಿಟಿ ಅದನ ಅಥವಾ ಏನ್ ಭೋಂಕಿ ಅದ ಅಂತ ಏನ್ ನಡೆ ಸುಮ್ಮನೆ ನಡೀಲತ್ತದ ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯ ಪರೀಕ್ಷೆಯನ್ನು ಸಮೇತ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಅರಿದು ನೋಡುವ ಕಪ್ಪಿನ ಕೋಲಿನಂತೆ ಮತ್ ಕಪ್ಪಿನ ಕೋಲಿಗೆ ಏನ್ ಮಾಡ್ತಾರೋ ಇದು ಘಾಣದ ಹಾಕ್ತಾರ ಸುಮ್ಮನೆ ನೋಡ್ರಿ ನೀವು ಆ ಕಪ್ಪಿ ಏನ್ ತಪ್ಪು ಮಾಡಿದ್ರೆ ಘಾಸಲ್ಲ ಅನ್ಸ್ಬಿಡ್ತದ ಆದ್ರೆ ಅದು ಒಳಗೆ ಹಾಕಿಲ್ಲ ಅಂದ್ರೆ ಅದು ರಸನೇ ಹೊರಗೆ ಬರೋದ್ರೆ ಅಂದ್ರೆ ತನಗೆ ತಾನು ಇನ್ನೊಂದು ರೂಪವಾಗಿ ಬದಲಾಯಿಸಿಕೊಳ್ಳದ ಹೊರತಾಗಿ ತಾನು ಏನಿದ್ದೀನಿ ಅಂತ ಯಾರಿಗೆ ಗೊತ್ತಾಗೋದಿಲ್ಲ ನಾನು ಏನಿದ್ದೀನಿ ಇಷ್ಟ ಇಳಿದು ಅಂದ್ರೆ ಏನು ಗೊತ್ತಾಗೋದಿಲ್ಲ ಇದರ ರೂಪವನ್ನ ಹೊರಹಾಕುವಂತ ಪ್ರಯತ್ನವನ್ನ ಮಾಡ್ಬೇಕು ಅದಕ್ಕೆ ಹೇಳ್ತಾರ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಅಂತ ಹೇಳಿ ಮುಂದೆ ಹೇಳ್ತಾರ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥ ಇಷ್ಟು ಎಲ್ಲಾ ಆದ್ಮೇಲೂ ಸಮೇತ ಭಯ ಪಡಲಾರದಂಗೆ ನಿರ್ಭಯವಾಗಿ ಯಾರು ನಿಲ್ತಾರ ನೋಡ್ರಿ ಅವರಿಗೆ ಪರಮಾತ್ಮ ಕೈ ಹಿಡಿದಿರ್ತಾನಂತ ಬಾಯಿ ನನ್ನ ಮಗು ಇದ್ದಿ ಅಂತ ಅಂದ್ರೆ ಇದೆಲ್ಲವೂ ಯಾವುದು ಸೂಚನೆ ಅಂದ್ರೆ ಜೀವನದಲ್ಲಿ ಬರುವಂತದ್ದು ಏನು ಸಂಕಷ್ಟಗಳು ಹೋರಾಟಗಳು ಸಮಸ್ಯೆಗಳು ಹತಾಶೆ ನಿರಾಶೆ ಇವೆಲ್ಲ ಬರ್ತಾವ ನೋಡ್ರಿ ಇದೆಲ್ಲವನ್ನ ಸ್ವೀಕಾರ ಮಾಡ್ಬೇಕು ಸಮರ್ಥವಾಗಿ ನಾವು ಎದುರಿಸೋದು ಕಲಿಬೇಕು ಆ ಎದುರಿಸಿದಾಗ ಮಾತ್ರ ಅಲ್ಲಿ ಫಲಿತಾಂಶ ಪಾಸಿಟಿವ್ ಆಗಿ ಬಂದಿತ್ತು ನಾವು ಒಂದೇ ಎದುರಿಸೋದು ಕಲ್ತಿಲ್ಲ ಇವತ್ತು ಆತ್ಮಹತ್ಯೆಗಳು ಯಾಕೆ ಆಗ್ತಾ ಇವೆ ಇವೆಲ್ಲ ಎದುರಿಸೋ ಸಾಮರ್ಥ್ಯ ಹೋಗ್ಬಿಟ್ಟದ್ ನಮ್ದು ಎಜುಕೇಶನ್ ಸಿಸ್ಟಮ್ ನಲ್ಲಿ ಹೆಂಗಾಗ್ಯದ ಅಂದ್ರೆ ಬರೀ ರ್ಯಾಂಕ್ ಬರ್ ರ್ಯಾಂಕ್ ಬರ್ ರ್ಯಾಂಕ್ ಬರ್ ಅವ್ರ ರ್ಯಾಂಕ್ ಬರಲ್ಲೊಂದು ಮುಗಿತವು ಎಲ್ಲವರು ಮತ್ತೊಂದು ಕಡೆ ಇದ್ದಿರ್ತವು ಅಂದ್ರೆ ನಮ್ಮ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ ಬರೇ ಗೆಲುವಿನ ಕಡೆ ಓಡ್ತಾ ಇದ್ದೀವಿ ಆದ್ರೆ ನಿಜವಾದ ಜೀವನ ನಮ್ಗೆ ಎಲ್ಲಿ ಕಲಿಸ್ತದೆ ಅಂದ್ರೆ ಎಲ್ಲಿ ಸೋಲ್ ಇರ್ತದೆ ನೋಡ್ರಿ ಅಲ್ಲಿ ಬದುಕಿರ್ತದೆ ಅಲ್ಲಿ ಒಂದು ಅವಕಾಶ ಅದ ಸೋಲ್ ಆಗ್ಯದ ಅಂದ್ರೆ ಅರ್ಥ ಏನು ಅಂದ್ರೆ ಇನ್ನ ಗೆಲುವಿನ ಅವಕಾಶ ಅದ ಅಂತ ಎಲ್ಲಿ ಗೆಲುವಾಗ್ಯದ ಅಂದ್ರೆ ಫಿನಿಶ್ ಮುಗಿತ್ರಿ ನಿಮ್ಗೆ ಗೆದ್ರಿ ನಡೆ
ಸೋಲನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಎದುರಿಸಬೇಕು. ಅವಾಗ ಪರಮಾತ್ಮ ಸಾಥ್ ಕೊಡ್ತಾನ, ಜೊತೆಗಿರ್ತಾನ ಅನ್ನುವಂತ ಮಾತನ್ನು ಸಮೇತ ಹೇಳ್ತಾರೆ. ಹಾಗಾಗಿ ಇವತ್ತು ನನಗೆ ಇದೊಂದು ಅವಕಾಶವನ್ನ ಕೊಟ್ಟಿರುವಂತ ತಮಗೆ ಧನ್ಯವಾದಗಳನ್ನ ಹೇಳ್ತಾ ದುಗ್ಗಳೆಯನ್ನ ಕುರಿತು ಹೇಳಿರುವಂತ ಕೊನೆಯದು ಒಂದು ವಚನ ಹೇಳ್ತಾರೆ ಅವರು. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಗೆ ತಂದು ಬದುಕಿದೆನು ಕಾಣ ರಾಮನಾಥ. ತನ್ನ ಹೆಂಡತಿಯನ್ನ ಕುರಿತು ಹೇಳ್ತಾರೆ. ಅದು ಎಂತ ದಾಂಪತ್ಯ ಇರಬಹುದು ಯೋಚನೆ ಮಾಡಿದ್ರೆ ನಮಗೆ ಬಹಳ ಸಲ ಅನಿಸ್ಬೇಕು. ಬಂಧುದನ್ನು ಅಂದ್ರೆ ಮನೆಯಲ್ಲಿ ಏನದ ಅದರ ಜೊತೆಗೆ ನಿಭಾಯಿಸ್ಕೊಂಡು ತನ್ನ ಕಷ್ಟಗಳನ್ನೆಲ್ಲ ಬದಿ ಒತ್ತಿ ಗಂಡನ ಕಷ್ಟ ಸುಖದೊಳಗ ಭಾಗಿಯಾಗಿ ಅವಳನ್ನ ತಗೊಂಡ್ ಬಂದು ನಾನೇನ್ ಮಾಡ್ದಂದ್ರ ಬಹಳ ಏನ್ ಮಾಡಿನಿ ಅಂದ್ರೆ ಬದುಕಿದೇನು, ನನ್ನ ಬದುಕು ನನ್ನ ಜೀವನನೇ ಅವಳಿಂದ ಆಗದ ಅನ್ನುವಂತ ಮಾತನ್ನ ಹೇಳ್ತಾರಂದ್ರೆ ಅವಳ ನಿಸ್ವಾರ್ಥ ಭಾವ, ಅವಳು ನಿಸ್ವಾರ್ಥವಾಗಿ ಸಂಸಾರಕ್ಕಾಗಿ ದುಡಿತು. ನೋಡ್ರಿ, ಗಂಡ ಸಮಾಜಕ್ಕಾಗಿ ಎಲ್ಲ ಬಟ್ಟೆ ಎಲ್ಲ ಮೇಲೆ ಪುಕ್ಸಟ್ಟೆ ಕೊಡ್ಲತ್ತರ ಯಾರಂತೂ ಸುಮ್ಕೂಡ್ತಾಳೆ ಯೋಚನೆ ಮಾಡ್ರಿ. ಆದ್ರೂ ಅವಳು ಸುಮ್ಕುಂತಿರ್ಬೋದು, ಅಥವಾ ಅವಳು ನನ್ನ ಗಂಡ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರ್ಬೇಕು. ಹಾಗಾಗಿ ವಚನ ಹೊರಬಂದದೆ ಹೊರತಾಗಿ ಸಾಮಾನ್ಯವಾಗಿ ಹೊರ ಬರೋದಿಲ್ಲ. ನಿಮ್ ಗೊತ್ತಲ್ಲ, ಸಾಕ್ರೆಟಿಸ್ ಅನ್ನ ಹೆಂಡತಿನೂ ಸಮೇತ ದೊಡ್ಡ ಉದಾಹರಣೆಗಳನ್ನು ತಂದು ಮುಸುರಿ ಎಲ್ಲ ಗಂಡನ ಮೇಲೆ ಹಾಕ್ತಿರಂತೆ, ಎಲ್ಲ ಮುಸುರಿ ತರದು ಗಂಡನ ಮೇಲೆ ಹಾಕೋದು. ಇಂಥವ್ರು ಸಮೇತ ನಮ್ಮ ಜಗತ್ತಿನೊಳಗೆ ದೊಡ್ಡ ಉದಾಹರಣೆಗಳಾಗಿ ಇದ್ದಾರೆ. ಹಾಗಾಗಿ ಇಡೀ ವಚನ ಸಾಹಿತ್ಯದ ಪರಂಪರೆಯನ್ನು ನಾವು ಏನಾದ್ರು ಅರ್ಥ ಮಾಡ್ಕೊಂಡಿವಿ ಅಂದ್ರೆ ನಾವಿಷ್ಟೇ ಏನ್ ಹೇಳೋದು, ವಚನಗಳನ್ನು ಚಂದ ಬದುಕಿರಿ ಅಂತ. ಒಳ್ಳೆಯವರಾಗಿ ಬದುಕೋಣ, ಇರುವಷ್ಟು ದಿನ ಯಾರಿಗೂ ತೊಂದರೆ ಕೊಡ್ಲಾರ್ದಂಗೆ ನಾವು ತೊಂದರೆ ಅನುಭವಿಸಿದಾಗ ಬಹಳ ಸಲ ಏನಾಗಿರ್ತದೆ, ಎಲ್ಲರಿಗೂ ಒಳ್ಳೇದು ಮಾಡಿ ನಾವು ಟೆನ್ಷನ್ ಮಾಡ್ಕೋತಾ ಇರ್ತೀವಿ. ಇದು ನಮ್ಮ ಸಮಸ್ಯೆ ಆಗಿರ್ತದೆ. ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ, ನಮ್ಮ ಕೈಲಾದ್ರೆ ನೂರು ನೂರು, ಆದ್ರೆ ನಾವು ಮಾತ್ರ ಟೆನ್ಷನ್ ಒಳಗೆ ಇದ್ದಿರ್ತೀವಿ. ನನ್ನ ಅನ್ಸೋದು ಏನಂದ್ರೆ ನಾವು ಟೆನ್ಷನ್ ತಗೊಂಬೋದು ಬೇಡ, ಟೆನ್ಷನ್ ಕೊಡೋದು ಬೇಡ. ಹಾಗೊಂದು ಹೇಳಕ್ ಏನಾದ್ರೂ ಬದುಕಿದ್ಯಾವ ನಾವು ಅಂದ್ರೆ ಆ ಪರಮಾತ್ಮ ಎಲ್ಲದ ನೋಡ್ರವ ಅಡ್ರೆಸ್ ಹುಡ್ಕೊಂಡು ಬರ್ತಾನೆ, ಎಲ್ಲದನ್ನ ಮನೆಯವ್ರ ಜನ ತೋರಿಸ್ರಿ ಅಂತೇಳಿ. ಈ ರೀತಿಯ ಬದುಕಿನಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನ ನಾವು ಮಾಡ್ಕೊಡ್ಬೋದು. ಹಾಗಾಗಿ ಸದಾಕಾಲ ಏನೇ ಬಂದರೂ ಸಮೇತ ಸಕಾರಾತ್ಮಕವಾದ ಯೋಚನೆಗಳಿರ್ಬೇಕು, ಧನಾತ್ಮಕ ಚಿಂತನೆಗಳು ಏನಾದ್ರೂ ನಮ್ಮ ಹತ್ರ ಇದ್ದು ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ಬದಲಾವಣೆಯಾಗಿ ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ನಾವು ದೊಡ್ಡ ಕೊಡುಗೆಯನ್ನು ಕೊಡುವಂತೆ ಆಗ್ಬೋದು. ದೊಡ್ಡ ಕೊಡುಗೆ ಬೀಳಿ ಸಂಸಾರ ಸುಖಿಯಾಗಿ ಇರ್ಬೋದು ಅಂತೇಳಿ ಅನ್ಕೊಂಡಿನಿ. ಹಾಗಾಗಿ ಇವತ್ತಿನ ನನ್ನ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡಿನಿ, ಇಲ್ಲ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನನ್ನ ಈ ಮಾತಿಗೆ ವಿರಾಮವನ್ನ ಸಲ್ಲಿಸುವುದರ ಜೊತೆಗೆ ನಮ್ಮ ಪ್ರತಿ ದಿನದ ವೀಕ್ಷಕರಾಗಿರುವಂತಹ ನಮ್ಮ ಆತ್ಮೀಯ ಅಣ್ಣ ಮಲ್ಲಪ್ಪ ನಿಬ್ಬರಿಗೆ ಅಣ್ಣವ್ರಿಗೆ ನಾನು ಧನ್ಯವಾದವನ್ನ ಹೇಳ್ತೀನಿ. ಜೊತೆಗೆ ನಮ್ದು ಶಿವನ್ಗೌಡ ಭೇಟಿ ಅಣ್ಣ ಬಂದರ ಅಂತೇಳಿ ಅನ್ಕೊಂಡಿನಿ, ಪ್ರೇಮಾ ಅಕ್ಕ ಬಂದರ ಅಂತೇಳಿ ಅನ್ಕೊಂಡಿನಿ. ಹಾಗೆ ಸುಮತಿ ಚಂದ್ರಶೇಖರ್ ಅವರಿಗೂ, ಶಿವನ್ಗೌಡ ಅಣ್ಣವರಿಗೂ, ಪ್ರತಿಯೊಬ್ಬರಿಗೂ ಸಮೇತ, ಸುಮಾ ಕುಂಗೋಳ ಅವರಿಗೂ, ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದೀನಿ ಸರ್, ಬಹಳ ಥ್ಯಾಂಕ್ಸ್ ಇನ್ನೊಂದ್ಸಲ ನಿಮ್ಗೆ. ಹಾಗೆ ಚಂಚಟಿ ಸರ್ ನಿಮಗೂ ಸಮೇತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಬಂಧು ಸರ್ ಅವರಿಗೂ ಒಂದು ಧನ್ಯವಾದವನ್ನ ಹೇಳ್ತಾ ಇವತ್ತು ಫಸ್ಟ್ ಟೈಮ್ ಏನು ಅನ್ಕೊಂಡು ನಮ್ಮ ಬಂಧು ಸರ್ ಎದುರು ಮಾತಾಡಿದ್ರು ಫಸ್ಟ್ ಟೈಮ್. ಬಹಳ ಸಲ ಆ ಮಾತು ನಿರೂಪಣೆ ಮಾಡಿದ್ದಾಗ ಈ ರೀತಿ ಮಾತಾಡಲಿಕ್ಕೆ ನಂಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನ ಹೇಳ್ತಾ ನನ್ನ ವಿಚಾರಕ್ಕೆ ನಾನು ವಿರಾಮ ಸಲ್ಲಿಸ್ತೀನಿ. ಪ್ರತಿ ದಿನಾನೂ ಹೇಳುವಂತೆ ಸದಾಕಾಲ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲವನ್ನ ನಗ್ನಗ್ತಾ ಸ್ವೀಕಾರ ಮಾಡಿದಾಗ ಬಂದದ್ದು ಸಮೇತ ನಗ್ನಗ್ತಾ ಬಾಗಿಲು ಹೊರಹೋಗಿರ್ಬೋದು ಅಂತ. ಹಾಗಾಗಿ ನಗುವನ್ನ ನಮ್ಮ ಜೊತೆ ಇಟ್ಕೊಂಡು ಬದುಕೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ.